ಜಿಲ್ಲಾ ಉಸ್ತುವಾರಿ ನೀಡೋದರಲ್ಲಿ ಸಿಎಂ ಬೊಮ್ಮಾಯಿ ತಂತ್ರವನ್ನ ರಚಿಸಿದ್ದಾರೆ. ಆರ್ ಅಶೋಕ್ಗೆ ಜಿಲ್ಲಾ ಉಸ್ತುವಾರಿ ಸ್ಥಾನಮಾನವನ್ನ ನೀಡೇ ಇಲ್ಲ. ತಮ್ಮ ಬಳಿಯೇ ಬೆಂಗಳೂರು ಉಸ್ತುವಾರಿ ಸ್ಥಾನವನ್ನ ಇರಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಆಪ್ತ ಮಿತ್ರನ ಬೆನ್ನಿಗೆ ಆ ಮೂಲಕ ನಿಲ್ಲುವ ಪ್ರಯತ್ನವನ್ನ ಬೊಮ್ಮಾಯಿ ಮಾಡಿದ್ರ ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿದೆ. ಉಸ್ತುವಾರಿ ಉಸಾಬದಿ ಬೇಡ ಗೆಳೆಯ ಅಂತ ಬೊಮ್ಮಾಯಿ ಉಪದೇಶ ಮಾಡಿದ್ರ ಅನ್ನೋದು ಕೂಡ ಈಗಿರುವ ಕುತೂಹಲ. ಸಿಎಂ ನಡೆ ಹಿಂದೆ ಬಿಬಿಎಂಪಿ ನಕಾರಾತ್ಮಕ ಫಲಿತಾಂಶದ ಭೀತಿ ಕೂಡ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಶುಪ್ರಸಾದ್ ನೇತಾ ಹೋಗ್ತಾರೆ, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಶುಪ್ರಸಾದ, ಉಸ್ತುವಾರಿ ಹಂಚಿಕೆ ಸಂದರ್ಭದಲ್ಲಿ ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲಿ ಒಂದಷ್ಟು ಜಾಣ ನಡೆಯನ್ನ ಮುಖ್ಯಮಂತ್ರಿಗಳು ಅನುಸರಿಸಿದ್ದಾರೆ. ಇದರ ಹಿಂದೆ ತಮ್ಮದೇ ಆದ ಒಂದಷ್ಟು ಟ್ಯಾಕ್ಟಿಕ್ಸ್ ಅನ್ನು ಕೂಡ ಅಡಗಿಸಿಕೊಂಡಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗ್ತಿದೆ. ಡಿಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗಿ ಸ್ಮಿತ, ಉಸ್ತುವಾರಿಗಳ ನೇಮಕ ವಿಚಾರ ಕುರಿತಂತೆ ಸಾಕಷ್ಟು ಪೈಪೋಟಿ ಏರ್ಪಟ್ಟಿತ್ತು. ಇವತ್ತು ಎಲ್ಲಾ ಜಿಲ್ಲೆಗಳ ಉಸ್ತುವಾರಿಗಳನ್ನ ಸಚಿವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಮುಖವಾಗಿ ಬೆಂಗಳೂರು ಮಹಾನಗರದ ಉಸ್ತುವಾರಿ ಯಾರಿಗೆ ಸಿಗಲಿದೆ ಅಂತಕಂತ ಚರ್ಚೆಗಳು ಸಾಕಷ್ಟು ಪೈಪೋಟಿಯಿಂದಾನು ಕೂಡ ಕೂಡಿದ್ವು. ಸಚಿವರಾಗಿರತಕ್ಕಂತ ವಿ ಸೋಮಣ್ಣ, ಅಶ್ವಥ್ ನಾರಾಯಣ್ ಜೊತೆಗೆ ಆರ್ ಅಶೋಕ್ ಅವರುಗಳ ಹೆಸರು ಬೆಂಗಳೂರು ನಗರ ಉಸ್ತುವಾರಿ ವಿಚಾರದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿ ಕೂಡ ಇದ್ವು. ಸದ್ಯ ಈಗ ಭಾರತೀಯ ಜನತಾ ಪಕ್ಷದ ಸದ್ಯದ ಪರಿಸ್ಥಿತಿಯನ್ನು ನಾವು ಅವಲೋಕನ ಮಾಡಿದ್ದೇ ಆದಲ್ಲಿ ಕೆಲವೊಂದು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಇರಬಹುದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪೂರಕವಾದಂತ ಅಂದ್ರೆ ನಿರೀಕ್ಷೆಗೆ ತಕ್ಕನಾದಂತ ಫಲಿತಾಂಶ ಬಂದಿಲ್ಲ. ಈ ಸಂದರ್ಭದಲ್ಲಿ ಮುಂಬರಲಿರುವ ಬಿಬಿಎಂಪಿ ಚುನಾವಣೆಯೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮಹತ್ತರವಾದಂತ ಸ್ಥಾನವನ್ನ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ತನ್ನ ಆಪ್ತ ಮಿತ್ರ ಆರ್ ಅಶೋಕ್ ಅವರಿಗೆ ಬೆಂಗಳೂರು ನಗರದ ಉಸ್ತುವಾರಿಯನ್ನ ನೀಡಿದ್ದೇ ಆದ್ರೆ ಮುಂಬರಲಿರುವ ಬಿಬಿಎಂಪಿ ಚುನಾವಣೆಯಲ್ಲಿ ಏನಾದರೂ ಪಕ್ಷಕ್ಕೆ ವ್ಯತಿರಿಕ್ತವಾದಂತ ಫಲಿತಾಂಶ ಬಂದಿದ್ದೇ ಆದ್ರೆ ಅದು ಅಶೋಕ್ ಅವರ ಭವಿಷ್ಯಕ್ಕೆ ಅಂದ್ರೆ ಈಗಿರ್ತಕ್ಕಂತ ಏನು ಸಚಿವರಾಗಿದ್ದಾರೆ ಅದಕ್ಕೆ ಕುತ್ತು ಬರ್ತಕ್ಕಂತ ಸಾಧ್ಯತೆ ಇದೆ. ಹೈಕಮಾಂಡ್ ಕೂಡ ಉಸ್ತುವಾರಿಗಳ ಸಚಿವರ ಸ್ಥಾನಮಾನಗಳು ಮತ್ತೆ ಅವರ ಕಾರ್ಯವೈಖರಿ ಕುರಿತಂತೆನೂ ಕೂಡ ವರದಿಯನ್ನ ತರಿಸ್ಕೊಳ್ಳುತ್ತೆ. ಅವರ ಕಾರ್ಯವೈಖರಿ ಕುರಿತಂತೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರು ನಗರದ ಉಸ್ತುವಾರಿಯನ್ನ ಅಶೋಕ್ ಅವರಿಗೆ ಕೊಡೋದು ಬೇಡ, ಎಲ್ಲೋ ಒಂದ್ ಕಡೆ ಪಕ್ಷದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಅಶೋಕ್ ಅವರು ಸಿಎಂಗೆ ಪರಮಾಪ್ತರಿದ್ದಾರೆ, ಅವರ ಗೆಳೆಯರಿದ್ದಾರೆ, ಅವ್ರಿಗೆ ಬೆಂಗಳೂರು ನಗರದ ಉಸ್ತುವಾರಿ ಸಿಗಲಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗಿದ್ದು. ಹಾಗಾಗಿ ಸಿಎಂ ಕೊಡೋದು ಬೇಡ, ನಾನೇ ಬೆಂಗಳೂರು ನಗರದ ಉಸ್ತುವಾರಿಯನ್ನ ಇಟ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳದೆ ಇದ್ರೂ ಸಹಿತವಾಗಿ ಅದರಂತೆ ನಡ್ಕೊಂಡಿದ್ದಾರೆ. ಆ ಮೂಲಕ ಅಶೋಕ್ ಅವ್ರಿಗೆ ಯಾವುದೇ ಮುಂದೆ ಇಕ್ಕಟ್ಟಿನ ಪರಿಸ್ಥಿತಿಗಳನ್ನ ನಿರ್ಮಾಣ ಆಗೋದು ಬೇಡ, ಬೆಂಗಳೂರು ಉಸ್ತುವಾರಿಯನ್ನ ಕೊಟ್ಟು ಮುಂಬರಲಿರುವ ಬಿಬಿಎಂಪಿ ಚುನಾವಣೆಯಲ್ಲಿ ತನ್ನ ಆಪ್ತ ಮಿತ್ರ ಏನಾದರೂ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೆ ಆದಲ್ಲಿ ಸಹಜವಾಗಿ ಮುಜುಗರವನ್ನ ಎಣಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅಶೋಕ್ ಅವ್ರಿಗೆ ಯಾವುದೇ ಉಸ್ತುವಾರಿಯನ್ನ ನೇಮಕ ಮಾಡದೆ ಅದರಲ್ಲೂ ಬೆಂಗಳೂರು ನಗರ ಉಸ್ತುವಾರಿಯನ್ನ ಕೊಡದೆ ತಮ್ಮ ಬಳಿಯಲ್ಲೇ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಚರ್ಚೆ ಭಾರತೀಯ ಜನತಾ ಪಕ್ಷದಲ್ಲಿ ಶುರುವಾಗಿದೆ. ಹಾಗಾಗಿ ಪಕ್ಷದ ಶಾಸಕರು ಇರ್ಬೋದು, ಇತರ ಸಚಿವರು ಕೂಡ ಅಶೋಕ್ ಅವರ ಕುರಿತಂತೆ ಸಿಎಂ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ. ಬೆಂಗಳೂರು ನಗರದ ಉಸ್ತುವಾರಿಯನ್ನ ಕೊಟ್ಟಿದ್ದೇ ಆದ್ರೆ ಬಿಬಿಎಂಪಿ ಚುನಾವಣೆಯ ಸವಾಲನ್ನು ಕೂಡ ಅಶೋಕ್ ಅವರು ವಹಿಸ್ಕೊಳ್ಬೇಕಾಗುತ್ತೆ. ಪಕ್ಷಕ್ಕೆ ಸೂಕ್ತವಾದಂತ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಇರ್ಬೋದು, ಟಿಕೆಟ್ ಹಂಚಿಕೆ ವಿಚಾರ, ಮತ್ತೆ ಸೂಕ್ತವಾದಂತ ಬಹುಮತ ಬರ್ತಕ್ಕಂತ ನಿಟ್ಟಿನಲ್ಲೂ ಕೂಡ ಅಶೋಕ್ ಅವರು ಸ್ಟ್ರಾಟಜಿಯನ್ನು ರೂಪಿಸಬೇಕಾಗಿತ್ತು. ಸದ್ಯ ಈಗ ಪಕ್ಷಕ್ಕೆ ಲಭ್ಯವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ವ್ಯತಿರಿಕ್ತವಾಗಿದೆ. ಈ ಸಂದರ್ಭದಲ್ಲಿ ಅಶೋಕ್ ಅವ್ರಿಗೆ ಯಾವುದೇ ಇಕ್ಕಟ್ಟಿನ ಪರಿಸ್ಥಿತಿಗಳು ಎದುರಾಗಬಾರ್ದು ಎಂತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಬೆಂಗಳೂರು ನಗರದ ಉಸ್ತುವಾರಿಯನ್ನ ತಮ್ಮ ಬಳಿಯೇ ಉಳಿಸ್ಕೊಂಡಿದ್ದಾರೆ ಎಂತಕ್ಕಂಥ ಚರ್ಚೆ ಪಕ್ಷದ ಮೊಗಸಾಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.